यादगिरी तालूकिन बेळगेरा ग्रामदल्ली जीव बलि पडियलेंदे कैचाचि निंतिरुव शिथिलगोंड नीरिन मेल्तोट्टि तक्षण तेरवुगोळिसि मुंदागुव अनाहुत तप्पिसलु क्रम कैगोळ्ळबेकेंदु कोली समाजद राज्य संघटना कार्यदर्शि उमेश के मुद्दाळ आग्रहिसिद्दारे। सोमवार ग्रामक्के भेटि नीडि नंतर मातनाडिद अवरु ग्रामदल्लि हळे कालद नीरिन मेल्तोट्टि शिथिलगोंडिद्दु राडुगळु तेलिद्दु मुट्टिदरे उदुरि बीळुत्तिदे। ಬಿರುಗಾಳಿ ಬಿಟ್ಟರೂ ಬೀಳುವ ಸ್ಥಿತಿಯಲ್ಲಿದೆ। ಸುಮಾರು 6 ವರ್ಷಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದರೂ ದೂರು ನೀಡಿದ್ರು, ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಎಂದು ಕಿಡಿಕಾರಿದರು। ಅಲ್ಲದೆ ಈ ಮಧ್ಯೆ ಹೊಸ ನೀರಿನ 2 ತೊಟ್ಟಿಗಳನ್ನು ನಿರ್ಮಿಸಲಾಗಿದೆ, ಜನತೆಗೆ ಅನುಕೂಲ ಮಾಡಿಕೊಡಲಾಗಿದೆ, ನೀರಿನ ಸಮಸ್ಯೆ ಪರಿಹರಿಸಲಾಗಿದೆ। ಆದರೆ ಕಳೆದ 6 ವರ್ಷಗಳಷ್ಟು ಹಳೆಯದಾದ ಮೇಲ್ತೊಟ್ಟಿಯನ್ನು ತೆರವುಗೊಳಿಸದೆ ನಿರ್ಲಕ್ಷ್ಯ ವಹಿಸಿರುವುದು ಸರಿಯಲ್ಲ ಎಂದು ಟೀಕಿಸಿದರು। ಇನ್ನು ಇದೇ ದಾರಿಯಲ್ಲಿ ಬೆಳಗೇರಿಯಿಂದ ಎಸ್ ಹೊಸಳಿಗೆ ಹೋಗುವ ಪ್ರಮುಖ ರಸ್ತೆಯಾಗಿದ್ದು ಇದೇ ದಾರಿಯಲ್ಲಿ ಸಾಕಷ್ಟು ಎತ್ತಿನ ಗಾಡಿ ಜನತೆ ತಿರುಗಾಡುತ್ತಾರೆ। ವಿವಿಧ ಗ್ರಾಮಗಳಿಂದ ಬರುವ ಶಾಲೆಯ ಮಕ್ಕಳು ಇದೇ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಹೋಗಿ ಬರುವುದು ಮಾಡುತ್ತಾರೆ। ಪರಿಸ್ಥಿತಿ ಹೀಗಿರುವಾಗ ಸಂಬಂಧಿಸಿದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ನೋಡಿದರೆ ಜನರ ಜೀವದ ಬಗ್ಗೆ ಮುಂದಾಗುವ ಅನಾಹುತದ ಬಗ್ಗೆ ಎಳ್ಳಷ್ಟು ಮುಂದಾಲೋಚನೆ ಇಲ್ಲದೆ ಬೇಜವಾಬ್ದಾರಿ ಅಧಿಕಾರಿಗಳಿಂದಾಗಿ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು। ತಕ್ಷಣವೇ ಜಿಲ್ಲಾ ಪಂಚಾಯಿತಿ ಸಿಇಒ, ತಾಲೂಕಾ ಪಂಚಾಯಿತಿ ಇಒ, ಗ್ರಾಮ ಪಂಚಾಯಿತಿಯ ಪಿಡಿಒ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಇತ್ಯರ್ಥಪಡಿಸಬೇಕು, ಒಂದು ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಈ 3 ಅಧಿಕಾರಿಗಳ ವಿರುದ್ಧ ಪೊಲೀಸ್ ದೂರು ದಾಖಲಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ। ಮಲ್ಲಿಕಾರ್ಜುನ್ ಮಳಿಕೇರಿ, NKSTV4, ಯಾದಗಿರಿ। ಸುಮಾರು 8 ವರ್ಷಗಳಿಂದ ಈ ಒಂದು ಆಳಬಿದ ಟ್ಯಾಂಕ್ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದೆಲ್ಲ ಮುಟ್ಟಿದ್ರೆ ಬುಳಂಗ ಆಗ್ಯದ। ಆಲಷ್ಟು ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿವಿ, ಆದ್ರೂ ಯಾರು ಕ್ರಮ ಕೈಗೊಂಡಿಲ್ಲ। ಒಂದು ವೇಳೆ ಬಾಜು ಬಾ ತಿರುಗೋರ ಮೇಲೆ ಬಿದ್ದರೆ ಬಲಿ ಆದ್ರೆ ಅದು ಕೊನೆ ಯಾರಂತ ನಾನು ಕೇಳಕತ್ತೀನಿ। ಅದು ಯಾರು ಮಾತಾಡ್ಬೋದು? ಯಾದಗಿರಿ ಜಿಲ್ಲೆ ಬೆಳಗೇರಿ, ಯಾದಗಿರಿ ತಾಲೂಕಿನ ಬೆಳಗೇರಿಲಿಂದ ಹೇಳ್ತಕ್ಕಂಥ ಎಸ್ ಹೊಸಳಿಗೆ ಹೋಗ್ತಕ್ಕಂಥ ಗ್ರಾಮದ ಪ್ರಮುಖ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಓವರ್ಹೆಡ್ ಟ್ಯಾಂಕ್ ಇದೆ ಅನ್ನೋದು ಸುಮಾರು 4-5-6 ವರ್ಷದಿಂದ ಇವತ್ತಿನ ದಿವಸ ಜನರಿಗೆ ಉಪಯೋಗ ಇಲ್ಲ। ಈ ಟ್ಯಾಂಕ್ ಹಳೆಯದಾಗದಂತ ದೃಷ್ಟಿಯಿಂದ ಅಧಿಕಾರಿಗಳು ಏನದ ಜನಪ್ರತಿನಿಧಿ ಸೇರಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿ ಅಲ್ಲಿಂದ ಕುಡಿಯ ನೀರಿನ ವ್ಯವಸ್ಥೆ ಮಾಡ್ರೆ, ಆದ್ರೆ ಇದನ್ನ ನೆಲಸಮಗೊಳಿಸಲಿಕ್ಕೆ ಹೋಗಿಲ್ಲ। ನೀವು ಮುಟ್ಟಿದ್ರೆ ಅಥವಾ ಜಂಗೆಲ್ಲ ತಿಂದು ರಾಡೆಲ್ಲ ಜಂಗ್ ತಿಂದು ಹಾಳು ಬಿದ್ದದ ತಕ್ಷಣ ಇದು ನೆಲಸಮಗೊಳಿಸ್ಬೇಕು, ನೋಳಿಸಿ ಮುಂದಾಗ್ತಕ್ಕಂಥ ಅನುಭೂತಿ ತಪ್ಪಿಸ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ತಾಲೂಕು ಪಂಚಾಯತ್ ಇವು, ಜಿಲ್ಲಾ ಪಂಚಾಯತ್ ಇವರು ಮಾಡಬೇಕು। ಯಾಕಂದ್ರೆ ಇದು ಏನು ಕಣ್ಣಿಗೆ ಕಾಣಕ್ಕಲ್ಲ, ತಿಂಗಳ ತಿಂಗಳ ಇವರು ಮೀಟಿಂಗ್ ಮಾಡೋದು ಇಂಥವೆಲ್ಲ ಗಮನಕ್ಕೆ ಬರಲ್ಲ।